ನೋಡಪ್ಪ, ಕೊಲೆ ಆದ್ರೆ ಕಾನೂನು ಇದೆ, ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ನಾವು ಯಾರ ಈಗ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಇದಾರಲ್ಲ, ಮೋಸ್ಟ್ ಇನ್ಎಫಿಷಿಯಂಟ್ ಹೋಮ್ ಮಿನಿಸ್ಟರ್, ಅವ್ರಿಗೆ ಅನುಭವನೂ ಇಲ್ಲ, ಆ ಇಲಾಖೆನ ಹ್ಯಾಂಡಲ್ ಮಾಡೋದು ಬರಲ್ಲ. ಇದೇ ಹೋಮ್ ಮಿನಿಸ್ಟರ್ ಹೋಗಿ ಹೇಳಿ ಹರ್ಷ ಅವನ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದು ಅಂತ ಹೇಳಿದ್ರು, ಇಲ್ಲ ಅಂತ ಹೇಳ್ತೇನೆ ಆಮೇಲೆ. ಅರ್ಷನ್ ಕೊಲೆ ಇಟ್ಕೊಂಡು ಹರ್ಷ ಕೊಲೆ ಮಾಡಿದ್ದು ಖಂಡಿಸಿದ್ದೀನಿ ನಾನು, ಯಾರು ಕೊಲೆ ಮಾಡಿದ್ರೆ ಅವ್ರ ಶಿಕ್ಷೆ ಒಳಪಡಿಸಬೇಕು ಅಂತ ಹೇಳಿದ್ದೀನಿ ನಾನು, ಈಗಲೂ ಖಂಡಿಸ್ತೀನಿ. ಯಾರದೇ ಕೊಲೆ ಆದರೂ ಕೂಡ ಮನುಷ್ಯರಲ್ಲ ನಾವು, ವೆದರ್ ಈಸ್ ಮುಸ್ಲಿಂ ಆರ್ ಹಿಂದೂ ಆರ್ ಕ್ರಿಶ್ಚಿಯನ್ ಆರ್ ಎನಿಬಡಿ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಯಾರು ಶತ್ರು ಅದು ಜೀವ ಅಲ್ಲ, ಹಿಂದೂ ಶತ್ರು ಜೀವ, ಮುಸಲ್ಮಾನ್ ಶತ್ರು ಜೀವ. ಹಾಗಾದ್ರೆ ನರಗುಂದದಲ್ಲಿ ಸತ್ರಲ್ಲ ಅವ್ರಿಗೇನು ಕೊಡಲೇ ಇಲ್ಲ ನೀವು ಪರಿಹಾರನ? ಸಮೀರ್ ಅವನಿಗೆ ಯಾಕೆ ಒಂದು ರೂಪಾಯಿನೂ ಕೊಡಲಿಲ್ಲ? ಅದಕ್ಕೊಂದಾಗ್ದವ್ರು ಯಾರು? ಶ್ರೀರಾಮ್ ಸೇನೆಯವರು. ಬೆಳ್ತಂಗಡಿನಲ್ಲಿ ಒಬ್ಬ ದಿನೇಶ್ ಅಂತೇಳಿ ಒಬ್ಬ ಮರಾಠ ಎಸ್ ಟಿ ಹುಡುಗನ್ನ ಕೊಂದಾಕ್ದವ್ರು ಯಾರು? ಬಜರಂಗದಳದವರು. ಅವ್ರಿಗೆ ಯಾಕೆ ಕೊಡಲಿಲ್ಲ 25 ಲಕ್ಷನ? ಅರ್ಸಿನ್ ಇಶ್ಯೂ, ಅರ್ಸಿ ಕೊಲೆ ಮಾಡಿದ್ದು ತಪ್ಪು, ಅವ್ರು ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡಿಸಿ, ಜೀವಾವಧಿ ಶಿಕ್ಷೆ ಕೊಡಿಸಿ, ಇಲ್ಲ ನೇಣ್ಗಂಬಿಕೆ ಏರಿಸಿ. ಯು ಹ್ಯಾವ್ ನೋ ಅಬ್ಜೆಕ್ಷನ್. ಅಟ್ ದಿ ಸೇಮ್ ಟೈಮ್ ದಿನೇಶನ್ ಕೊಲೆ ಮಾಡಿದದು ಅದು ಮನುಷ್ಯನೇ, ಹಾಗೇನೇ ಸಮೀರ್ ಸತ್ತದು ಅದು ಅವರು ಮನುಷ್ಯರೇ. ಇದ್ರ ಬಗ್ಗೆ ನೀವು ಮಾಡಲ್ಲ,